ಬಹುಶಃ ಬೆಳ್ತಗಡಿ ಅಂತ ಹೇಳೋದು ಹಿಂದೆಂದು ಕಾಣದಂತಹ ಒಂದು ಹೊಸ ಕ್ರಾಂತಿಗೆ, ಒಂದು ಸೌಹಾರ್ದಯುತವಾದ ಕ್ರಾಂತಿಗೆ ಮುನ್ನುಡಿಯಾಗಿತ್ತು. ನಮ್ಗೆ ಗೊತ್ತಿರಬಹುದು, ಮಳೆಗಾಲದ ಅರ್ಭಟಕ್ಕೆ, ನೆರೆಯ ಆರ್ಥಕ್ಕೆ ಗೊತ್ತಿರಬಹುದು, ಜನರೆಲ್ಲ ಅಟ್ಟಹಾಸಿ ರಕ್ಷಣೆಗಾಗಿ ಬೇಡುತ್ತಿದ್ದಂತಹ ಸಮಯ. ಕಕ್ಕಿಂಜಯ ಚಾರ್ಮಾಡಿ ಎಂಬ ಪರಿಸರದಲ್ಲಿ ನಿರಂತರವಾದ ಮಳೆಯಿಂದ ನೆರೆಗಳು ಹರಿದು ಬಂದಾಗ, ಕೆಸರುಮಯ ಹರಿಯುವ ನೀರಿನಲ್ಲಿ ರಕ್ಷಣೆಗಾಗಿ ಜನರು ಬೇಡುವ ಸಂದರ್ಭಗಳಲ್ಲಿ ಅಲ್ಲಿ ಜಾತಿ ಮತ ಭೇದವನ್ನು ನೋಡದೆ ಎಲ್ಲರೂ ಕೂಡ ಸಂಘಟಿತರಾಗಿ ಹೋಗಿ ಸೇವೆಯನ್ನು ಮಾಡಿದರು. ಅದರಲ್ಲಿ ಪ್ರತ್ಯೇಕವಾಗಿ SKSSF ವಿಕಾಯ ಎನ್ನುವಂತಹ ಕಾರ್ಯಕರ್ತರು ತನ್ನ ಜೀವದ ಹಂಗನ್ನು ತೊರೆದುಕೊಂಡು ಸೇತುವೆ ಎಂದು ಕುಸಿದು ಕೆಸರುಮಯ ನೀರು ಹರಿದಾಗ ಪ್ರಾಣಕ್ಕಾಗಿ ಬೇಡುತ್ತಿದ್ದಂತಹ 50ರಷ್ಟು ಕುಟುಂಬವನ್ನ ತನ್ನ ಪ್ರಾಣದ ಹಂಗನ್ನು ತೊರೆದುಕೊಂಡು ಕಂಬದಿಂದ ಹಗ್ಗದ ಸಹಾಯದಿಂದ 50ರಷ್ಟು ಕುಟುಂಬವನ್ನ ರಕ್ಷಣೆ ಮಾಡಿದಂತಹ ಒಂದು ತಂಡ ಇದ್ರೆ ಬೆಳ್ತಂಗಡಿಯ ಸಾರ್ವಜನಿಕರು ಅಭಿಮಾನದಿಂದ ಹೇಳ್ಬೋದು ಅದು SKSSF ವಿಕಾಯ ತಂಡ ಅಂತ ಹೇಳ್ಕೊಂಡು. ಬಹುಶಃ ಆ ವಿಕಾಯದ ಕಾರ್ಯಕರ್ತರ ಸೇವೆಯನ್ನ ನಾನು ಹೇಳ್ಬೇಕಂತ ಹೇಳಿಲ್ಲ. ಇತ್ತೀಚಿನ ಮಾಧ್ಯಮಗಳು ಮೊನ್ನೆಯಷ್ಟೇ ಒಂದು ವರದಿ ಮಾಡಿತು. ಆ ವಿಡಿಯೋಗಳಲ್ಲಿ ಚಾರ್ಮಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯಾದಂತಹ ಶೈಲಚಮ್ಮ ಹೇಳ್ತಾರೆ, ಚಾರ್ಮಾಡಿಯಲ್ಲಿ ನಡೆದಂತಹ ಘಟನೆ ಈ ದೇಶದ ಯಾವ ಜನತೆಗೂ ಕೂಡ ಬರಬಾರದು. ಯಾಕೆಂತ ಹೇಳಿದ್ರೆ, ಒಂದು ತಾಯಿ ಮಗಳನ್ನ ಹಿಡಿದುಕೊಂಡು ನನಗೆ ರಕ್ಷೆ ಕೊಡಿ ಅಂತ ಹೇಳುವಂತಹ ಬೇಡುವ ಸನ್ನಿವೇಶ ಬಂದಾಗ ನಾವು ಕೂಡ ನಿಬ್ಬೆರಗಾಗಿ ಬಿಟ್ಟೆವು. ನಮಗೂ ಕೂಡ ಹೇಗೆ ಸಹಾಯ ಮಾಡಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಈ ದೇಶಕ್ಕೆ ಅಂತಹ ಪರಿಸ್ಥಿತಿ ಬರಬಾರದು ಅಂತ ಹೇಳುವಂತಹ ಬೇಡುವ ಶೈಲಚಮ್ಮ ಹೇಳ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಜಾತಿ ಮತವನ್ನ ನೋಡದೆ ಒಂದು ಸೇವೆಯನ್ನು ಮನಗೊಂಡಂತಹ ಒಂದು ತಂಡವಾಗಿದೆ SKSSF ವಿಕಾಯ ಕಾರ್ಯಕರ್ತರು ಅಂತ ಹೇಳಿ ಗ್ರಾಮ ಪಂಚಾಯತಿನ ಅಧ್ಯಕ್ಷ ಹೇಳಬೇಕಾದ್ರೆ, ಅದೇ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಗೋಪಾಲಕೃಷ್ಣರವರು ಮಾಧ್ಯಮದ ಮೂಲಕ ಹೇಳ್ತಾರೆ, ನೆರೆಯಲ್ಲಿ ಹಸುಗಳು ಕರುಗಳು ಪ್ರಾಣಕ್ಕೆ ಬೇಕಾಗಿ ಮಾತನಾಡಲು ಗೊತ್ತಿಲ್ಲದಂತಹ ಮೂಕ ಪ್ರಾಣಿಗಳು ಸಾಯುವ ಪರಿಸ್ಥಿತಿಯಲ್ಲಿರುವಾಗ ಜೀವದ ಹಂಗನ್ನು ತೊರೆದುಕೊಂಡು ಆ ನೀಲ ಪಡೆಯ ನಿವಿಕಾಯ ಕಾರ್ಯಕರ್ತರು ಹಸುಗಳನ್ನು ಎತ್ತುಕೊಂಡು ದಡಕ್ಕೆ ಸೇರಿಸಿದಾಗ ನಾವು ಅನಿಸಿಕೊಂಡೆವು, ಈ ಪ್ರಾಣಿಗಳನ್ನು ಕೂಡ ಜೀವನದ ಹಂಗನ್ನು ತೊರೆದು ರಕ್ಷಿಸುವಂತಹ ಇಂತಹ ಸೇವಕರಾಗಿದ್ದಾರೆ ಈ ದೇಶಕ್ಕೆ ಬೇಕಾಗಿರುವುದು ಅಂತೇಳಿ ವಿಕಾಯದ ಕುರಿತಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರು ಹೇಳಬೇಕಾದ್ರೆ, ಅಷ್ಟೇ ಅಲ್ಲ ಅಲ್ಲಿ ಹಲವು ಗ್ರಾಮ ಪಂಚಾಯತ್ ಸದಸ್ಯರು ಹೇಳ್ತಾ ವಿಚಾರಗಳನ್ನು ಹೇಳುವಾಗ ಆ ಸಮಯದಲ್ಲಿ ಇಲ್ಲಿಯ ಬೆಳ್ತಂಗಡಿಯ ಶಾಸಕರು ಆಗಮಿಸ್ತಾರೆ. ಅಲ್ಲಿಯ ಪರಿಸರದ ಇಲ್ಲಿಯ ಬೆಳ್ತಂಗಡಿಯ ಶಾಸಕರು ಆ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿಯ ಜನರಿಗೆ ಸಾಂತ್ವನವನ್ನು ಹೇಳ್ತಾರೆ.